ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವೀಸ್ ಕಿಚನ್. ಇವತ್ತು ನಾವು ಇಂಡಿಯನ್ ಚಿಕನ್ ಚಿಲ್ಲಿ ಮಾಡೋದು ಹೇಗೆ ಅಂತ ಹೇಳಿಕೊಡುವ ನೋಡಿ ನಮ್ಮ ರೆಸಿಪಿಯನ್ನು. ಮೊದಲಾಗಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ನಾವೀಗ ಇಂಡಿಯನ್ ಚಿಕನ್ ಚಿಲ್ಲಿ ಮಾಡಲಿಕ್ಕೆ ಈಗ 1 ಕೆಜಿ ಕೋಳಿ ತಗೊಂಡಿದ್ದೇವೆ ನಾವು, ಬೋನ್ ವಿತ್ ಬೋನು, ವಿತ್ ಸ್ಕಿನ್ ವಿತ್ ಬೋನ್ ಕಟ್ ಮಾಡಿ ತಗೊಂಡಿದ್ದೇವೆ ಸಣ್ಣ ಸಣ್ಣ ಪೀಸು. ಆಮೇಲೆ ಈರುಳ್ಳಿ, ಮತ್ತು ನೋಡಿ ಎರಡು ಬೀಜ ಬೆಳ್ಳುಳ್ಳಿ, ಮತ್ತು ಶುಂಠಿ, ಆಮೇಲೆ 1 ಟೊಮೆಟೊ, 1-3 ಹಸಿಮೆಣಸು ನಾವು ಕಟ್ ಮಾಡಿ ಇಟ್ಟುಕೊಂಡಿದ್ದೇವೆ ನೋಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟುಕೊಂಡಿದ್ದೇವೆ 1/2 ಕಟ್ಟಿನಷ್ಟು, ಮತ್ತು 1 ಲಿಂಬೆಹಣ್ಣು. ಇಷ್ಟು ರೆಡಿ ಮಾಡಿ ತಗೊಳ್ಬೇಕು. ಆನಂತರ ಒಂದು ಪ್ಯಾನಿಗೆ ಒಂದು ಅಂದಾಜಷ್ಟು ಎಣ್ಣೆ ಹಾಕಿ ತಗೊಳ್ಬೇಕು ನೋಡಿ, 1/2 ಕಪ್ಪಿನಷ್ಟು ಎಣ್ಣೆ ಹಾಕಿ ತಗೊಳ್ಬೇಕು. ಆನಂತರ ನಾವು ಕಟ್ ಮಾಡಿಟ್ಟಂತಹ ಗಾರ್ಲಿಕ್ ಉಂಟು ಅಲ್ಲ ಬೆಳ್ಳುಳ್ಳಿ, ಅದನ್ನು ಅದಕ್ಕೆ ಹಾಕಬೇಕು. ಇದರಲ್ಲಿ 2 ಬೀಜ ಬೆಳ್ಳುಳ್ಳಿ ಉಂಟು, ನಾವು ಕಟ್ ಮಾಡಿ ಇಟ್ಟಿದ್ದೇವೆ ನೋಡಿ. ಇದನ್ನು ಮೊದಲಿಗೆ ಹಾಕಬೇಕು, ಸ್ವಲ್ಪ ಫ್ರೈ ಮಾಡಿ ತಗೊಳ್ಬೇಕು. ಆಮೇಲೆ ಶುಂಠಿ ನೋಡಿ, ಶುಂಠಿ 1 ಸಣ್ಣ ಶುಂಠಿಯನ್ನು ನಾವು ಕಟ್ ಮಾಡಿ ಇಟ್ಟುಕೊಂಡಿದ್ದೇವೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ. ಆಮ ನಂತರ ಕಾಯಿಮೆಣಸು ಹಾಕಬೇಕು. ನಾವು ಇದರಲ್ಲಿ 3 ಕಾಯಿಮೆಣಸು ಕಟ್ ಮಾಡಿ ಇಟ್ಟಿದ್ದೇವೆ ನೋಡಿ. ಕಾಯಿಮೆಣಸು ಉಂಟು, 3 ಸಣ್ಣ ಸಣ್ಣ 3 ಕಾಯಿಮೆಣಸು ಕಟ್ ಮಾಡಿ ಇಟ್ಟಿದ್ದೇವೆ, ಆ್ಯಡ್ ಮಾಡಿದ್ದೇವೆ ಈಗ. ಆಮೇಲೆ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇವೆ ಉದ್ದ ನೋಡಿ, ಅದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ನೋಡಿ, ಫ್ರೈ ಆಗಲಿ ಸ್ವಲ್ಪ. ಚೈನೀಸಿಗಾದರೆ 1/2 ಡನ್ ಸಾಕಾಗ್ತದೆ, ಇದು ಸ್ವಲ್ಪ ಡನ್ ಆಗಬೇಕು ನೋಡಿ. ಆನಂತರ ನಾವು ಕಟ್ ಮಾಡಿಟ್ಟ ಚಿಕನ್ ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ. 1 ಕೆಜಿ ಚಿಕನ್ ನಾವು ಕಟ್ ಮಾಡಿಟ್ಟಿದ್ದೇವೆ ವಿತ್ ಸ್ಕಿನ್ ವಿತ್ ಬೋನು. ನೆಕ್ಸ್ಟಿಗೆ ನಾವು 1 ಬೌಲ್ ನೋಡಿ, ಎಷ್ಟು 1 ಚಮಚದಷ್ಟು ಮೆಣಸಿನ ಪುಡಿ. ಮೆಣಸಿನ ಪುಡಿ ಆದ ನಂತರ ಹಳದಿ ಪುಡಿ 1/4 ಸ್ಪೂನಿನಷ್ಟು, ಮತ್ತು ಕೊತ್ತಂಬರಿ ಪುಡಿ 1/4 ಸ್ಪೂನು, ಜೀರಿಗೆ ಪುಡಿ 1/4 ಸ್ಪೂನು, ಮತ್ತು ಟೇಸ್ಟಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿ ತಗೊಂಡಿದ್ದೇವೆ ನೋಡಿ. ಇದನ್ನು ಇದು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಚಿಕನ್ನೊಟ್ಟಿಗೆ ಉಪ್ಪು ಟೇಸ್ಟಿಗೆ ತಕ್ಕ ಹಾಕಬೇಕು ನೋಡಿ. ಉಪ್ಪು ಎಷ್ಟು ಅಂತ ಹೇಳಲಿಲ್ಲ ನಾವು, ಒಳ್ಳೆ ಮಿಕ್ಸ್ ಮಾಡಿ ತಗೊಳ್ಬೇಕು ನೋಡಿ. ಸ್ಲೋ ಫ್ಲಾಮಲ್ಲಿ ಇರಬೇಕು, ಜಾಸ್ತಿ ಬಿಸಿರಬಾರ್ದು ನೋಡಿ. ಹೀಗೆ ಮಿಕ್ಸ್ ಮಾಡಿ ತಗೊಳ್ಬೇಕು. ಆನಂತರ ನಾವು ಕಟ್ ಮಾಡಿಟ್ಟಂಥ ಲಿಂಬೆಹಣ್ಣು, 1 ಲಿಂಬೆಹಣ್ಣು ಹಿಂಡಬೇಕು ಹೀಗೆ ಅದರ ಜ್ಯೂಸು. ಆಮೇಲೆ ಲಾಸ್ಟಿಗೆ ಟೊಮೆಟೊ, ನಾವು 1 ಟೊಮೆಟೊ ಕಟ್ ಮಾಡಿಟ್ಟಿದ್ದೇವೆ ನೋಡಿ, ದೊಡ್ಡ ಟೊಮೆಟೊ, ಅದನ್ನು ಹೀಗೆ ಹಾಕಬೇಕು ಮೇಲ್ಗಡೆ, ಒಳ್ಳೆ ತಿರುಗಿಸ್ಬೇಕು ಹಾಕಿ. ಒಳ್ಳೆ ಮಿಕ್ಸ್ ಮಾಡಿ ತಗೊಳ್ಬೇಕು ನೋಡಿ. ಹೀಗೆ ಸ್ಲೋ ಕೆಳಗಡೆ ಸ್ಲೋ ಫ್ಲಾಮಲ್ಲಿ ಇರಬೇಕು, ಜಾಸ್ತಿ ಇರಬಾರ್ದು ಬಿಸಿ. ಹೀಗೆ 20 ಮಿನಿಟ್ ಇಡಬೇಕು ನಾವು, 20 ನಿಮಿಷ ಇದನ್ನು ಕವರ್ ಮಾಡಿ ಇಡಬೇಕು ಸ್ಲೋ ಫೈರಲ್ಲಿ ನೋಡಿ. ಈಗ 1 20 ನಿಮಿಷ ಆದ ನಂತರ ತೆಗೆಯುವ ನೋಡಿ, ಹೇಗೆ ಆಗಿದೆ ನೋಡುವ. ನಮ್ಮ ಇಂಡಿಯನ್ ಚಿಕನ್ ಚಿಲ್ಲಿ ರೆಡಿಯಾಗಿದೆ ನೋಡಿ, ಬಿಸಿ ಒಳ್ಳೆ ಬೆಂದಿದೆ. ಸಣ್ಣ ಪೀಸ್ ಮಾಡಬೇಕು, ಒಳ್ಳೆ ಬೇಯುತ್ತದೆ ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ ನಾವು. ಇದಕ್ಕೆ ನಮ್ಮ ಚಿಕನ್ ಚಿಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ, ಒಳ್ಳೆ ರೀತಿಯಲ್ಲಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹಾಗೂ ನಮಗೆ ಕೂಡ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಹಾಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.